नमस्कार कन्नड टीवी अग्रवार्तेगळिगे स्वागत नानु सुनील बी एस इवत्तिन मोदल सुद्दि नोडोदाद्रे इंदु माजी उपप्रधानी बाबू जगन्जीवन राम अवर पुण्यतिथि प्रयुक्त मुख्यमंत्री येडियूरप्पन अवरु अवर प्रतिमेगे मालार्पणे माडुवुदर मूलक जगन्जीवन राम अवर ओंदु कोडुगेयन्नु स्मरिसिदरु इन्नु शोषितर हक्कुगळिगे होराट माडिदंत हसिरु क्रांतिय हरिकार बाबू जगन्जीवन राम अवर आदर्श हागू चिंतनेगळन्नु मैगूडिसिकोळ्ळबेकेंदु मुख्यमंत्री करे कोट्टिरुवंतद्दु कैमरा बर्तिदीय हसिरु क्रांतिय हरिकार राष्ट्र नायक भारत माजी उप प्रधान डॉक्टर बाबू जगन राम पुण्यतिथि अंगवागि इत्ताने प्रतिमेगे मालार्पणेयन्नु नावेल्ल ओट्टागि सेरि माडिद्देवे बाबू जगन राम शोषितर हक्किगागि होराट माडिदंत महान व्यक्ति हसिरु क्रांति हरिकार अंत पड़ो देश प्रथम सार्वत्रिक चुनाव मदलगर कोने उसीवे सतत नालाकु दशक संसद सदस्य सेवे सल्गे राज्य कृषि सचिव राष्ट्र कृषि सचिव हसिरु क्रांति के जगजीवन राम अविस्मरणीय स्वातंत्रोत्तर भारत उंटाद आहार कोरते समर्थवागि एदुरिसि सुधारित बीज तड़िगळन्नु बड़स्कोंडु हसिरु क्रांतियन्नु साधिसलायितु रक्षणा सचिवरागियू सह श्री जगजीवन राम साधने गमनार्हवादंतद्दु देशद बेन्नेलुबु रैत मत्तु योध इब्बरिगू संबंधित इलाखेगळ जगजीवन राम नायकत्वदल्लि दोरेत मार्गदर्शन मत्तु नायकत्व उल्लेखनार्ह देश कंड अप्रतिम नायक श्री बाबू जगजीवन राम पालिसिद आदर्श मत्तु चिंतनेगळु एल्ल कालक्कू मादरियागिवे शोषित वर्ग जन आशा किरणवागिद्द व्यक्तित्व जीवन चरित्रे युवपीळिगेगे परिचयिसुव कार्य आगबेकु सामाजिक कळकळि हागू राजकीय विचारधारेगळन्न नम्मेल्लर जीवनदल्लि अळवडिसिकोळ्ळबेकेंदु नानु जनतेयल्लि प्रार्थने माडुत्तेने नमस्कार सर सिद्दरामय्य अवरु आरोप माडिद्दारे येडियूरप्पन सरकारदल्लि 3000 कोटि हगरण आगिदे अंत हेळि समाज कल्याण इलाके वैद्यकीय शिक्षण इलाके मत्ते आरोग्य इलाकेयल्लि पीपीई किट् अंकिअंश नोडली अधिकारी दाखले बंद खुद विरोध पक्ष नायक परशील ये लोपदोष ना सरीपड़े अकस्मा एलू लोपदोष कंड्रे मेले तीव्र तरव क्रम अधिकारी मेल तक अथवा यहाँ व्यक्ति इबीति दाखले अनावश्यकवागि अवत्तिंद इवत्तिनवरेगू सिद्दरामय्य टीके माडुत्तिद्दारे नानु इदुवरेगू यावुदक्के प्रतिक्रिये व्यक्तपडिसलिल्ल इवत्तु नीवु केळिदक्के अवरु हेळ्ता इद्दारे विरोध पक्ष नायक बंदु कुंतुकोंडि विधानसभेयल्लि ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಬೆಂಗಳೂರು ಬಿಟ್ಟು ಸಾರ್ವಜನಿಕರು ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ ಲಾಕ್ಡೌನ್ ಆಗುತ್ತೆ ಮನೆ ಖಾಲಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಜನರಲ್ಲಿ ವಿನಂತಿ ಮಾಡುತ್ತೇನೆ
ಬೆಂಗಳೂರಲ್ಲಿ ಏನೇನು ಎಚ್ಚರಿಕೆ ಕ್ರಮವನ್ನು ತಗೊಳ್ಬೇಕೋ ತಗೊಂಡಿದ್ದೇವೆ. ಈಗಾಗಲೇ 450 ಹೆಚ್ಚು ಆಂಬ್ಯುಲೆನ್ಸ್ ವ್ಯಾನ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಗಾಬರಿಯಾಗೋ ಅಗತ್ಯ ಇಲ್ಲ. ಈ ಪಿಡುಗಿನ ಜೊತೆಗೇ ನಾವು ಬದುಕಬೇಕಾಗಿದೆ. ಅದಕ್ಕಾಗಿ ಬೆಂಗಳೂರಿನ ಮಹಾಜನತೆ ಅಂತರವನ್ನು ಕಾಯ್ದುಕೊಂಡು ಸರ್ಕಾರ ಜೊತೆ ಸಹಕರಿಸಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ಅದೇ ಪ್ರಾರ್ಥನೆಯನ್ನು ಬೆಂಗಳೂರು ಮಹಾಜನತೆಯಲ್ಲಿ ವಿಶೇಷವಾಗಿ ಹೆಚ್ಚಾಗ್ತಾ ಇರುವಂಥ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ನಾವು ಜಾಗೃತರಾಗಿ ಸರ್ಕಾರ ಜೊತೆ ಸಹಕರಿಸಬೇಕು. ನಿಮ್ಮ ಬದುಕು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ, ಮತ್ತೊಂದು ಮಗದೊಂದು ಸುಮಾರು 10,000 ಬೆಡ್ಡಿನ ಒಂದು ವ್ಯವಸ್ಥೆಯನ್ನು ಸಹ ಕೋವಿಡ್ ಪೇಷಂಟ್ಗಳಿಗೇನೆ ಅಥವಾ ಇತರೆ. ಇನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತೆಗಡಿ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಗ್ರಾಮದ ಒಂದು ಈದ್ಗಾ ಮೈದಾನದಲ್ಲಿ ಬೆಳೆದಿದ್ದಂತಹ ಸಣ್ಣ ಪುಟ್ಟ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಪರಿಸರದ ರಕ್ಷಣೆ ಮಾಡಿದರು. ವಿಶೇಷವೆಂದರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀ ಸಾಧಿಕ ಬಾಳೇಶಿ ಹಾಗೂ ಯೂಸುಫ್ ಶೀಗಿಹಳ್ಳಿ ಮತ್ತು ಹಲವಾರು ಯುವಕರು ಭಾಗಿಯಾಗಿದ್ದರು. ಶಾನುಲಾ ಮುತ್ತಾಯ ಕನ ಕನ್ನಡ ಟಿವಿ ಬೈಲಹೊಂಗಲ. ಮನಿಹಾಳ ಸುರೇಭಾನ ಗ್ರಾಮದಲ್ಲಿ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರಿಂದ ಸರ್ಕಾರ ಘೋಷಿಸಿದಂತಹ ವಾರದ ಕೊನೆಯ ದಿನವಾದ ಭಾನುವಾರ ರಾಮದುರ್ಗ ತಾಲೂಕಿನ ಮನಿಹಾಳ ಸುರೇಭಾನ ಗ್ರಾಮಗಳಲ್ಲಿ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿರುವುದು ಕಂಡುಬಂದಿರುವಂಥದ್ದು ಮತ್ತು ಎಲ್ಲ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದರು. ಇನ್ನು ನಾಗರಿಕರು ಸ್ವಯಂ ಪ್ರೇರಿತರಾಗಿ ಮನೆ ಬಿಟ್ಟು ಹೊರಗೆ ಬರದೆ ಮನೆಯಲ್ಲಿಯೇ ಇದ್ದು ಲಾಕ್ಡೌನ್ಗೆ ಬೆಂಬಲ ಸೂಚಿಸಿದರು. ಇನ್ನು ಲಾಕ್ಡೌನ್ನಿಂದ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಮತ್ತು ಖಾಸಗಿ ಯಾಸಿನು ರಾಮದುರ್ಗ ತಾಲೂಕಿನ ಮನಿಹಾಳ ಸುರೇಭಾನ ಗ್ರಾಮದಲ್ಲಿ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರಿಂದ ಸರ್ಕಾರ ಘೋಷಿಸಿದಂತಹ ವಾರದ ಕೊನೆಯ ದಿನವಾದ ಭಾನುವಾರ ರಾಮದುರ್ಗ ತಾಲೂಕಿನ ಮನಿಹಾಳ ಸುರೇಭಾನ ಗ್ರಾಮಗಳಲ್ಲಿ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿರುವುದು ಕಂಡುಬಂದಿರುವಂಥದ್ದು ಮತ್ತು ಎಲ್ಲ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದರು. ಇನ್ನು ನಾಗರಿಕರು ಸ್ವಯಂ ಪ್ರೇರಿತರಾಗಿ ಮನೆ ಬಿಟ್ಟು ಹೊರಗೆ ಬರದೆ ಮನೆಯಲ್ಲಿಯೇ ಇದ್ದು ಲಾಕ್ಡೌನ್ಗೆ ಬೆಂಬಲ ಸೂಚಿಸಿದರು. ಇನ್ನು ಲಾಕ್ಡೌನ್ನಿಂದ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಮತ್ತು ಖಾಸಗಿ ವಾಹನಗಳಿಗೆ ನಿರ್ಬಂಧವಿದ್ದಂತಹ ಕಾರಣ ಪ್ರಯಾಣಿಕರಿಲ್ಲದೆ ಸುರೇಭಾನ ಬಸ್ ನಿಲ್ದಾಣ ಬೇಕು ಎನ್ನುತ್ತಿತ್ತು. ಶಿವಯೋಗಿ ಪುರಾಣಿಕ್ ಮಠ್ ಕನ್ನಡ ಟಿವಿ ರಾಮದುರ್ಗ.
ಡಿವಡ್ಡರ ಅಂತ್ಯಕ್ರಿಯೆ ಬೆಳಗಾವಿ ತಾಲೂ ಒಂದು ಜಿಲ್ಲೆಯ ರಾಯಭಾಗ ತಾಲೂಕಿನ ಬ್ಯಾಕುಡ ಗ್ರಾಮದ ಹೆಮ್ಮೆಯ ಪುತ್ರರಾದ ಯೋಧ ಸದಾಶಿವ ಮಾರುತಿ ಗಾಡಿವಡ್ಡರ ಇವರು ಒಂದು ಡಿಎಸ್ಸಿ ಏರ್ ಫೋರ್ಸ್ ತೇಜಾಪುರ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದರು ರಜೆಯ ನಿಮಿತ್ತವಾಗಿ ತಮ್ಮ ಸ್ವಗ್ರಾಮಕ್ಕೆ ಬರುತ್ತಿರುವಾಗ ಆಕಸ್ಮಿಕವಾಗಿ ವಾಹನ ಅಪಘಾತದಿಂದ ಬುಧವಾರ ತೇಜಾಪುರದಿಂದ ಗೌಹಾಟಿ ಏರ್ಪೋರ್ಟ್ಗೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದು ಇಂದು ಅವರ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಿದೆ ತಾಲೂಕಿನ ಎಲ್ಲ ಸರ್ಕಾರದ ಅಧಿಕಾರಿ ಪ್ರತಿನಿಧಿಗಳು ಸುತ್ತಲಿನ ಗ್ರಾಮಸ್ಥರು ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸಿದರು ಇನ್ನು ವೀರಯೋಧ ಸದಾಶಿವ ಗಾಡಿವಡ್ಡರ ಕಳೆದ 17 ವರ್ಷಗಳಿಂದ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದರು ಯೋಧನ ತಂದೆಯು ಕೂಲಿ ಕೆಲಸ ಮಾಡುತ್ತಿದ್ದರು ಇನ್ನು ಸದಾಶಿವನ ಅಂತಿಮ ಸಂಸ್ಕಾರವನ್ನು ಬ್ಯಾಕುಡ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಯೋಧನ ಅಂತ್ಯಕ್ರಿಯೆ ಮಾಡಲಾಗಿರುವಂಥದ್ದು ಇನ್ನು ಸೈನಿಕನ ಅಂತ್ಯಕ್ರಿಯೆ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ವೇಳೆ ರಾಯಭಾಗ ತಹಸೀಲ್ದಾರ್ ಚಂದ್ರಕಾಂತ ಭಜಂತ್ರಿ ಶಾಸಕ ದುರ್ಯೋಧನ ಹಾಯಿಹೊಳೆ ಪ್ರತಾಪ್ ರಾವ್ ಪಾಟೀಲ್ ಡಿಎಸ್ಪಿ ಒಂದು ಕ್ಯಾಪ್ಟನ್ ಪ್ರಕಾಶ್ ಬಾಪಕರ ಕೇದರಿ ನಾಯ್ಕ ರಘುನಾಥ್ ರಾಜಪುರೆ ಮಹಾಂತೇಶ ಪರಿಟ ಲಕ್ಷ್ಮಣ ನಾಯ್ಕ ಸಚಿನ್ ಜಾಧವ ಲಕ್ಷ್ಮಣ ದಂಡಾಪುರ ಮಾಜಿ ಸೈನಿಕರು ಕುಟುಂಬಸ್ಥರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಜನೀಕಾಂತ್ ಯಾದವಾಡೆ ಕನ್ನಡ ಟಿವಿ ಬೆಳಗಾವಿ ನಿನ್ನೆನೇ ಅದನ್ನು ರಿಸೀವ್ ಮಾಡಿಕೊಂಡು ಅವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಏನು ಅವರ ಮಗನ ಒಂದು ಸೇರಿಕೊಂಡು ಅವರ ಕುಟುಂಬದಲ್ಲಿರ್ತಕ್ಕಂಥ ಸುಮಾರು 11 ಜನರನ್ನು ಈಗಾಗಲೇ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೆ ಅವರನ್ನು ನಮ್ಮ ವಶದಲ್ಲಿ ತಗೊಂಡು ಅವರಿಗೆ ಚಿಕಿತ್ಸೆಯನ್ನು ಏರ್ಪಾಡು ಮಾಡಿದ್ವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಅಲ್ಲಿ ಇಲ್ಲ ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟಲು ಜನರು ಇನ್ನು ಭಾನುವಾರ ಲಾಕ್ಡೌನ್ ಸಂಪೂರ್ಣ ಯಶಸ್ವಿಯಾಗಿದ್ದು ಜನರ ದಟ್ಟಣೆ ಇಲ್ಲ ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟಲು ಜನರು ಸರ್ಕಾರದ ಆಜ್ಞೆಯನ್ನು ಪಾಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಔಷಧ ಅಂಗಡಿ ಹಾಲು ಆಸ್ಪತ್ರೆ ನ್ಯೂಸ್ ಪೇಪರ್ ಸೇರಿದಂತೆ ದಿನ ಎಂದಿನಂತೆ ಚಾಲು ಇದ್ದವು ಇನ್ನು ವಾಹನ ಸವಾರರು ತುಂಬ ಕಡಿಮೆ ಪ್ರಮಾಣದ ಸಂಚಾರ ವ್ಯವಸ್ಥೆ ಇತ್ತು ಗುಳೆದಗುಡ್ಡ ನಗರದ ತಾಲೂಕು ತಹಸೀಲ್ದಾರರಾದಂತಹ ಜಿಎಂ ಕುಲಕರ್ಣಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ರವೀಂದ್ರನಾಥ್ ಅಂಗಡಿ ಪೊಲೀಸ್ ಅಧಿಕಾರಿ ಲಕ್ಷ್ಮೀಕಾಂತ ಎಸ್ ಭಾನಿಕೊಲಾ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಗುಳೆದಗುಡ್ಡ ನಗರ ನಾಗರಿಕರ ಒಂದು 144 ಸೆಕ್ಷನ್ 144 ಸೆಕ್ಷನ್ ಜಾರಿಯಾಗಿದ್ದು ಇಂದು 33 ಜಾರಿಯಾಗಿದ್ದರಿಂದ 33 ತಾಸುಗಳ ಲಾಕ್ಡೌನ್ ಸಂಪೂರ್ಣವಾಗಿ ಭಾನುವಾರ ಯಶಸ್ವಿಯಾಗಿ ನಿರ್ವಹಿಸಿದರು ಇನ್ನು ನಗರದ ಬಸ್ ನಿಲ್ದಾಣ ಪುರಸಭೆಯ ಮುಖ್ಯ ರಸ್ತೆ ಚಾವಡಿ ಕಂದಾಯ ಇಲಾಖೆಯ ಮುಖ್ಯ ರಸ್ತೆ ಜನರ ಸಂಚಾರ ವ್ಯವಸ್ಥೆ ಇರಲಿಲ್ಲ ಕಿರಣ್ ಕುಮಾರ್ ಬಾಫ್ರಿ ಕನ್ನಡ ಟಿವಿ ಗುಳೆದಗುಡ್ಡ ಬೆಳಿಗ್ಗೆ ಫಸ್ಟ್ ಅವರಲ್ಲೇ ನಾವು ಹೋಗಿ ನಮ್ಮ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರು ಮತ್ತು ಆರೋಗ್ಯ ಇಲಾಖೆ ಆಮೇಲೆ ಪೊಲೀಸ್ ಇಲಾಖೆ ಆ ಪ್ರದೇಶವನ್ನು ಸುತ್ತುವರೆದು ಸುಮಾರು 50 ಮೀಟರ್ವರೆಗೂ ಕೂಡ ಆ ಒಂದು ಜಾಗವನ್ನು ಈಗ ಲಾಕ್ಡೌನ್ ಮಾಡಿದ್ದೀವಿ ಮತ್ತು ಈಗ ಅದನ್ನು ಕಂಟೈನ್ಮೆಂಟ್ ಝೋನ್ ಅಂತ ನಾವು ಘೋಷಿಸಬೇಕಾಗ್ತದೆ ಆ ಸಂಬಂಧದಲ್ಲಿ ನಾವು ದಾಖಲೆಗಳನ್ನು ರೆಡಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಒಪ್ಪಿಸ್ತೀವಿ ಸರ್ ಡಬಲ್ ಸಿಗುತ್ತದೆ ಸರ್ ಈಗ ಕುಡಚೇಲಿ ನಿನ್ನೆ ತಾನೆ ಒಂದು 20 ವರ್ಷದ ಒಂದು ಕೊರೋನಾ 28 ಅದರ ಬಗ್ಗೆ ನಿಮ್ಮೇನು ಮಾಹಿತಿ ಹೆಸರು ಹೇಳ್ಬೇಡಿ ಸರ್ ನಿನ್ನೆ ತಾನೇ ಈ ಒಂದು COVID-19 ಅಂದರೆ ಈ ಕೊರೋನಾ ವೈರಾಣುವಿನಿಂದ ಒಬ್ಬ ಸೀನಿಯರ್ ಸಿಟಿಜನ್ ನಿನ್ನೆ ಸಾವಾಗಿದೆ ಅದು ಕುಡಚೇಲಿ ಇನ್ನು ಭಾನುವಾರ ಲಾಕ್ಡೌನ್ ಸಂಪೂರ್ಣ ಯಶಸ್ವಿಯಾಗಿದ್ದು ಜನರ ದಟ್ಟಣೆ ಇಲ್ಲ ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟಲು ಜನರು ಸರ್ಕಾರದ ಆಜ್ಞೆಯನ್ನು ಪಾಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಔಷಧ ಅಂಗಡಿ ಹಾಲು ಆಸ್ಪತ್ರೆ ನ್ಯೂಸ್ ಪೇಪರ್ ಸೇರಿದಂತೆ ದಿನ ಎಂದಿನಂತೆ ಚಾಲು ಇದ್ದವು ಇನ್ನು ವಾಹನ ಸವಾರರು ತುಂಬ ಕಡಿಮೆ ಪ್ರಮಾಣದ ಸಂಚಾರ ವ್ಯವಸ್ಥೆ ಇತ್ತು ಗುಳೆದಗುಡ್ಡ ನಗರದ ತಾಲೂಕು ತಹಸೀಲ್ದಾರರಾದಂತಹ ಜಿಎಂ ಕುಲಕರ್ಣಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ರವೀಂದ್ರನಾಥ್ ಅಂಗಡಿ ಅಧಿಕಾರಿ ಲಕ್ಷ್ಮೀಕಾಂತ ಎಸ್ ಭಾನಿಕೊಲಾ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಗುಳೆದಗುಡ್ಡ ನಗರದಲ್ಲಿ
ಒಂದು 144 ಸೆಕ್ಷನ್ 144 ಸೆಕ್ಷನ್ ಜಾರಿ ಆಗಿದ್ದು ಇಂದು 33 ಜಾರಿ ಆಗಿದ್ದರಿಂದ 33 ತಾಸುಗಳ ಲಾಕ್ಡೌನ್ ಸಂಪೂರ್ಣವಾಗಿ ಭಾನುವಾರ ಯಶಸ್ವಿಯಾಗಿ ನಿರ್ವಹಿಸಿದರು. ಇಂದು ನಗರದ ಬಸ್ ನಿಲ್ದಾಣ, ಪುರಸಭೆಯ ಮುಖ್ಯ ರಸ್ತೆ, ಚಾವಡಿ, ಕಂದಾಯ ಇಲಾಖೆಯ ಮುಖ್ಯ ರಸ್ತೆ, ಜನರ ಸಂಚಾರ ವ್ಯವಸ್ಥೆ ಇರಲಿಲ್ಲ. ಕಿರಣ್ ಕುಮಾರ್ ಬಾಫ್ರಿ, ಕನ್ನಡ ಟಿವಿ, ಗುಳೆದಗುಡ್ಡ. ಇನ್ನು ಭಾನುವಾರ ಲಾಕ್ಡೌನ್ ಸಂಪೂರ್ಣ ಯಶಸ್ವಿ. ಸಂಡೇ ಲಾಕ್ಡೌನ್ಗೆ ವಿಜಯಪುರ ಜಿಲ್ಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ವಿಜಯಪುರ ನಗರದ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳು ಸಂಪೂರ್ಣ ಸ್ತಬ್ಧವಾಗಿದ್ದು ಅಂಗಡಿ ಬಂದ್ ಮಾಡಲಾಗಿದೆ. ಅಗತ್ಯ ದಿನಬಳಕೆ ವಸ್ತುಗಳು, ಒಂದು ಅಂಗಡಿ ಮುಗ್ಗಟ್ಟು, ಮೆಡಿಕಲ್ ಶಾಪ್, ಪೆಟ್ರೋಲ್ ಬಂಕ್ ಹೊರತುಪಡಿಸಿ ಎಲ್ಲವನ್ನ ಬಂದ್ ಮಾಡಲಾಗಿದೆ. ಇನ್ನು ಬಸ್ ನಿಲ್ದಾಣದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಇನ್ನು ಬೆಂಗಳೂರಿನಿಂದ ಖಾಸಗಿ ಬಸ್ಗಳಲ್ಲಿ ಬಂದಂತಹ ಪ್ರಯಾಣಿಕರು ತಮ್ಮ ಊರುಗಳಿಗೆ ಹೋಗಲಾರದೆ ಪರದಾಡುವಂತಾಗಿದೆ. ಲಾಕ್ಡೌನ್ ಬಗ್ಗೆ ಮಾಹಿತಿ ಇದ್ದರೂ ಸಹ ಖಾಸಗಿ ಬಸ್ಗಳು ರಾತ್ರಿ ಸಂಚಾರ ಮಾಡಿ ಕೆಲವು ಜನರನ್ನು ವಿಜಯಪುರಕ್ಕೆ ಕರೆತಂದಿದ್ದವು. ಇನ್ನು ಲಾಕ್ಡೌನ್ ಇದ್ದರೂ ಸಹ ಅಗತ್ಯವಾಗಿ ರಸ್ತೆಯಲ್ಲಿ ಸುತ್ತಾಡುತ್ತಿರುವವರಿಗೆ ಲಾಠಿ ರುಚಿ ತೋರಿಸಲಾಗಿರುವಂಥದ್ದು. ಬಸ್ ನಿಲ್ದಾಣದ ಬಳಿ ಗಾಂಧಿ ವೃತ್ತ, ಗೋದಾವರಿ ಹೋಟೆಲ್, ಸಿಂದಗಿ ಬೈಪಾಸ್ ಬಳಿ ಪೊಲೀಸ್ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿ ವಾಹನ ತಪಾಸಣೆ ಮಾಡಲಾಗುತ್ತಿದ್ದು ಅಗತ್ಯ ಸೇವೆಯಲ್ಲಿರುವವರಿಗೆ ಮಾತ್ರ ಅವಕಾಶ ನೀಡಲಾಗ್ತಾ ಇರುವಂಥದ್ದು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ. ಲಕ್ಷ್ಮೇಶ್ವರ ನಗರದ 21ನೇ ವಾರ್ಡಿನ ಮಹಿಳೆಗೆ ಕೊರೋನಾ ಸೋಂಕು ತಗಲಿರುವುದರಿಂದ ಅವರ ಮನೆ ಅಕ್ಕಪಕ್ಕದ ಪ್ರದೇಶ ಹೊರತುಪಡಿಸಿ ವಾರ್ಡಿನ ಉಳಿದೆಲ್ಲ ಮನೆಗಳಿಗೆ ತೆರಳಿ ಮಾಸ್ಕ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ವಾರ್ಡಿನ ಜನರಿಗೆ ಮಾಸ್ಕ್ ಇಲ್ಲದೆ ಮನೆಯಿಂದ ಹೊರತೆರಳದಂತೆ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡುವಂತೆ ವಾರ್ಡಿನ ಪ್ರತಿ ಸದಸ್ಯರಿಗೂ ಕೊರೋನಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಪ್ರಬುದ್ಧ ಫೌಂಡೇಶನ್ ಲಕ್ಷ್ಮೇಶ್ವರ ಹಾಗೂ ಗದಗ ಜಿಲ್ಲಾ JDS ವಿದ್ಯಾರ್ಥಿ ಘಟಕದ ಸಹಕಾರದೊಂದಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಜಯಕುಮಾರ್ ಆಲೂರು ಹಾಗೂ ಸದಸ್ಯರಾದಂತಹ ಸ್ನೇಹಿತರಾದ ನಾಗೇಶ್ ನಾಹ್ವಿ, ಸಂತೋಷ್ ಹಾದಿಮನಿ, ಮಂಜುನಾಥ್ ಘಾಣಿಗೇರ್, ಮಹೇಂದ್ರ ನಾವಿ, ಸಂದೀಪ್ ಸತಪುತಿ ಇನ್ನಿತರ ಸದಸ್ಯರು ಹಾಜರಿದ್ದರು. ತುಳಜಪ ಪವರ್, ಕನ್ನಡ ಟಿವಿ, ಗದಗ. ಗುಳೆದಗುಡ್ಡ ನಗರದಲ್ಲಿ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಅನಗತ್ಯವಾಗಿ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಪೊಲೀಸ್ ಸಿಬ್ಬಂದಿ ಗುರುರಾಜ್ ಮಣ್ಣಿಕಟ್ಟಿ, ಮಲ್ಲಪ್ಪ ಮಣ್ಣಿಕಟ್ಟಿ, ಪುರಸಭೆಯ ಆರೋಗ್ಯಾಧಿಕಾರಿಗಳು ಮಹೇಶ್ ಸರಗಾನಾಚಾರಿ, ಅಶೋಕ ಚಿಂದಿ, ನಂದಿಕೇಶ್ವರ್ ಮಠ್ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿದರು. PSI ಲಕ್ಷ್ಮೀಕಾಂತ್ ಬಾನಿಕೋಲಾ ನೇತೃತ್ವದ ತಂಡ ಸಾರ್ವಜನಿಕರು ಹೊರಗೆ ಬಾರದಂತೆ ಎಚ್ಚರಿಕೆಯನ್ನು ನೀಡಿದರು. ಇನ್ನು ದೇವಸ್ಥಾನ, ಹೋಟೆಲ್, ತರಕಾರಿ ಮಾರ್ಕೆಟ್ ಸೇರಿದಂತೆ
ಸೇವೆಗಳು ಬಂದ್ ಆಗಿದ್ದವು. ಗ್ರಾಮೀಣ ಹಳ್ಳಿಯ ಜನರು ಕೂಡ ಗುಳೆದ ಗುಡ್ಡ ನಗರಕ್ಕೆ ಬರಲಿಲ್ಲ. ಪೆಟ್ರೋಲ್ ಬಂಕ್ ತೆರೆದರೂ ಸಹ ಯಾವುದೇ ವಾಹನ ಸಂಚಾರ ಇಲ್ಲದೆ ರಸ್ತೆಗಳು ಖಾಲಿ ಖಾಲಿಯಾಗಿ ಕಾಣ್ತಾ ಇದ್ದವು. ಇನ್ನು ಬಸ್ ನಿಲ್ದಾಣದಲ್ಲಿ ಜನರು ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಪ್ರತಿಯೊಂದು ಮುಖ್ಯ ರಸ್ತೆಯಲ್ಲೂ ಕೂಡ ಪೊಲೀಸ್ ವಾಹನ ಗಸ್ತು ತಿರುಗಿ ಒಂದು ಕೊರೋನಾ ಕರ್ಫ್ಯೂ ಕುರಿತು ಜಾಗೃತಿ ಮೂಡಿಸಿರುವಂಥದ್ದು. ಕಿರಣ್ ಕುಮಾರ್ ಬಾಫ್ರಿ, ಕನ್ನಡ ಟಿವಿ, ಗುಳೆದ ಗುಡ್ಡ. ಶಹಾಪುರ ನಗರದ ಸರ್ಕಾರಿ ಆಸ್ಪತ್ರೆ ಡಿ ಗ್ರೂಪ್ ನೌಕರ ಓರ್ವರಿಗೆ ಕೊರೋನಾ ಪಾಸಿಟಿವ್ ದೃಢವಾದ ಹಿನ್ನೆಲೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆ 2 ದಿನಗಳ ಕಾಲ ಸೀಲ್ಡೌನ್ ಮಾಡಲಾಗುತ್ತಿದೆ ಎಂದು ಅಧಿಕೃತ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಪಾಸಿಟಿವ್ ದೃಢ ಸಿಬ್ಬಂದಿ ಭೀಮರಾಯನ ಗುಡಿ ಒಂದು ಕೋವಿಡ್-19 ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಕಳೆದ ವಾರವಷ್ಟೇ ಅಲ್ಲಿಂದ ರಿಲೀವ್ ಆಗಿ ವಾಪಸ್ ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುತ್ತಾ. ಇನ್ನು ಕೋವಿಡ್ ಆಸ್ಪತ್ರೆಯಿಂದ ರಿಲೀವ್ ಆಗುವ ಮುನ್ನ ಆತನ ಗಂಟಲು ದ್ರವ ಮತ್ತು ರಕ್ತ ಮಾದರಿ ಪರೀಕ್ಷೆಗೆ ಒಳಗಾಗಿದ್ದರು ಎನ್ನಲಾಗ್ತಾ ಇದೆ. ಇನ್ನು ಇದೀಗ ಪರೀಕ್ಷೆ ವರದಿ ಬಂದಿದ್ದು ಆತನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಎನ್ನಲಾಗ್ತಾ ಇರುವಂಥದ್ದು. ಚನ್ನಬಸಪ್ಪ ಬಿ ದೊಡ್ಡಮನಿ, ಕನ್ನಡ ಟಿವಿ, ಶಹಾಪುರ. ಮತ್ತಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ಇದಿಷ್ಟು ವೀಕ್ಷಣದ ಕನ್ನಡ ಟಿವಿಯ ಪ್ರಮುಖ ಅಗ್ರವಾರ್ತೆಗಳು. ಮತ್ತಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಕನ್ನಡ ಟಿವಿ. ಕನ್ನಡ ಟಿವಿ ಇದು ಕರುನಾಡ ಕನ್ನಡಿ.